ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ರಕ್ಷಿತ್ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು, ಸ್ವಲ್ಪ ಬುಕ್ಸ್ ಎಲ್ಲ ತೊಗೊಳ್ಬೇಕಾಯಿತು, ಅದಕ್ಕೆ ಅಲ್ಲಿಗೂ ಹೋಗ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಸ್ವಲ್ಪ ಪುಟ್ಟ ಪುಟ್ಟ ಕೆಲಸಗಳಿದ್ದಾವೆ, ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಇವತ್ತು ಹೊರಗಿನ ಬ್ಲಾಗ್ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗುತ್ತೆ ಗೊತ್ತಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ನಾನು ಇವತ್ತು ಮೀಶೋ ಕುರ್ತಿ ಹಾಕ್ಕೊಂಡಿದ್ದೀನಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸೊ ಇದ್ರ ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸ್ವಲ್ಪ ರಯನ್ ಕ್ಲಾತು ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಮೊಬೈಲ್ ಹೇಳ್ತಾರೆ ಚೆನ್ನಾಗಿದೆ ಕಣೆ ಅಂತ ಹೇಳ್ಬೋದು. ಬೇಕಂದರೆ ನೀವು ತೊಗೊಳ್ಬೋದು, ಕೇಳ್ತೀರಲ್ವಾ ಎಲ್ಲಿ ತೊಗೊಂಡಿದ್ದು ಅಂತ. ಅದಕ್ಕೋಸ್ಕರ ಸ್ವಲ್ಪ ಬನ್ನಿ. ಬಂದು ರಾಗಿ ಕ್ಲೀನ್ ಮಾಡಿಸ್ಕೊಂಬರ್ಬೇಕು, ಊರಿಂದ ರಾಗಿ ತಂದ್ವಿ, ರಾಗಿ ಕ್ಲೀನ್ ಮಾಡಿಸ್ಕೋಬೇಕು. ಅದಕ್ಕೆ ಸೋಮ್ ಜೊತೆ ನಾನು ಅಮ್ಮ ಅಮ್ಮ ನಾನು ಎಲ್ಲ ಹೊರಡ್ತಾ ಇದ್ವಿ. ಸೋ ಬನ್ನಿ ಹೊರಡೋಣ. ತೊಳೆದಿರಲಿಲ್ಲ ಅಲ್ಲ, ಹೌದಾ, ಅದಕ್ಕೆ ಬೇಡ ಅಂತ. ನಮ್ಮಅಮ್ಮ ಇವಾಗ ಒಂದು ಸ್ವಲ್ಪ ದಪ್ಪ ಆಗ್ತಾ ಇದ್ರೆ ಒಂಚೂರು ಪರವಾಗಿಲ್ಲ ಅನ್ನೋ ಥರ ಇದ್ದಾರೆ. ಸೊ ಆದ್ರೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಮಮ್ಮಿ ಯಾವಾಗಲೂ ಏನು ನಮ್ಮ ಚೆನ್ನಮ್ಮ ಇದ್ದಾರಲ್ಲ ಅವ್ರ ಲಕ್ಷಣ ಒಂದು ಕಾಲು ಬಗ್ಗೆನೂ ಬರಲ್ಲ ನಮ್ಮಅಮ್ಮ ಅಂತ. ನಮ್ಮಅಮ್ಮ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ನಮ್ಮ ಅಜ್ಜಿ ಚೆನ್ನಮ್ಮಜ್ಜಿ ಎಷ್ಟು ಚೆನ್ನಾಗಿದೆ ಲಕ್ಷಣ ನೋಡ್ಬೇಕು. ನಮ್ಮಅಮ್ಮ ಸ್ನಾನ ಮಾಡ್ಕೊಂಡು ಬಂದಾಗ ಹಿಂಗೆ ಕಾಣಿಸ್ತಿರ್ತಾರೆ ಗೊತ್ತಾ, ರವರವ ಅಂತಿರುತ್ತೆ ಮುಖದಲ್ಲಿ, ಅಷ್ಟು ಚೆಂದ ನಮ್ಮಅಮ್ಮ. ಅವ್ರ ಲಕ್ಷ ಇವರು ಚೆನ್ನಾಗಿದ್ರು ಇತ್ತೀಚೆಗೆ, ಇವಾಗ ಹುಷಾರಿಲ್ದಂಗೆ ಆಯ್ತಲ್ಲ, ಶುಗರು ಆ ಥರ ಎಲ್ಲ ಬಂದಾಗ ಸ್ವಲ್ಪ ನೋವುಗಳು ಆ ಥರ ಎಲ್ಲ ಬಂದಾಗ ಈ ಥರ ಆಗಿದ್ದಾರೆ. ಎಷ್ಟು ಚೆಂದ ನಮ್ಮ ಅಜ್ಜಿ, ಅದನ್ನೇ ಹೇಳ್ತಾ ಇದ್ದೆ ಇವಾಗ, ಹೇಳ್ತಾ ಇದ್ದೆ ನಮ್ಮ ಅಜ್ಜಿ ಕಾಲು ಬಗ್ಗೆ ಲಕ್ಷಣ ಬರಲ್ಲ ನೀವು ಯಾರು ಮಕ್ಕಳು ಕೂಡ ಅಂತ ಹೇಳ್ತಾ ಇದ್ದೆ. ನಮ್ಮ ಅಜ್ಜಿ ಏನು ಹಚ್ಕೊಳ್ದಲ್ಲೇ ನೋಡಿ ಹೆಂಗೆ ಮೇಂಟೈನ್ ಮಾಡೈತೆ ನಮ್ಮ ಅಜ್ಜಿ ಅಲ್ವಾ. ಹೌದಾ, ಇಷ್ಟ ಅಗ್ಲ ನಾಮ ಗೊತ್ತಾ ನಮ್ಮಅಮ್ಮ, ಇಷ್ಟ ಅಗ್ಲ ನಾಮ, ಅದ್ರ ಕೆಳಗಡೆ ಇನ್ನೊಂದು ಚಿಕ್ಕ ನಾಮ. ಹಣೆ ತುಂಬಾ ನಾಮ, ಆಮೇಲೆ ತಲೆ ತಿಂಗ್ ಕೂದ್ಲು ಬಿಟ್ಬಿಟ್ಟು ಹೂವ ಮುಡ್ಕೊಂಡದ್ದು ನೋಡೋಣ. ಆದ್ರೆ ಊರಿಗೆ ಹೋದ್ರೆ ಅಮ್ಮ ಹಳೆ ಫೋಟೋಸ್ ಯಾವ್ದಾದ್ರು ಇದ್ರೆ ಶೇರ್ ಮಾಡ್ತೀನಿ, ಹಳೆ ಫೋಟೋಗಳು ಯಾವ್ದಾದ್ರು ಸಿಕ್ಕಿದ್ರೆ. ಫೋಟೋ ಇಟ್ಕೊಂಡಿದ್ರೆ ಅಮ್ಮಂದ, ಹೌದಾ, ಆಲಪ್ಪ ಸರ್ಕಲ್ ಹತ್ರ ಇದೆಯಲ್ಲ ಒಂದು ಫೋಟೋ ಇಟ್ಕೊಂಡಿದ್ದಾರೆ ಅಮ್ಮಂದು ಹಂಗೆ. ಓಕೆ, ನಮ್ಮ ಸಾಹೇಬ್ರೆಲ್ಲ ಅದು ಮೀರಲ್ಲ ಓದಿರ್ತಾ ಇದ್ರೆ. ಸೊ ಯಾವ್ದಾರ ಆಫೀಸ್ ಬಂದ್ರಿ, ವೈ ವೈ ವೈ, ಯಾಕೆ ಹಿಂಗ್ ತೆಗಿತಾ ಇದ್ದೀರಾ ಸೋಮ್, ತೂಳು ಸೋಮ್, ಛೀ ಬೇಡರಿ, ರೀ ಬೇಡರಿ, ಇರ್ಲಿರಿ ಇರ್ಲಿ, ಶೂನ್ಯ ಬರ್ತಾನೆ ನಿಮ್ ಕೂಡ, ಬೇಡ ಅಷ್ಟೆಲ್ಲ ಬೀಳ್ಬೇಡಿ, ಇರ್ಲಿ ಇರ್ಲಿ, ಈ ಕೊಡ ನಿಖಿತ, ನೀನು ಹುಟ್ಟಾಕೋ ಕೊಡ. ಈಗ ಏನಕ್ಕೆ ಬೇಕು ಪೇಪರು, ಮಾಡ್ತಾ ಇದ್ದೀನಿ ಅದಕ್ಕೆ, ನನ್ನನ್ನು ಮರ ಪೇಪರ್ ಯಾಕೆ ಹಂಗೆ ಅಚ್ಚುಕಟ್ಟಾಗಿ ಇಸ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ ನಿಮಗೆ ದಕ್ಷಿಣೆ ಕೊಟ್ಬಿಟ್ಟು, ಅಲ್ಲ ದಕ್ಷಿಣೆ ಕೊಟ್ಟು ಹೋಗಿ ದಕ್ಷಿಣೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ನನ್ನ ಮಗನ ಸ್ಕೂಲಿನ ಒಳಗೆ ಹಸ್ಬೆಂಡ್ ಒಬ್ಬರೇ ಹೋಗ್ತಾ ಇದ್ದಾರೆ. ಬಾದಾಮಿ ಗಿಡ, ಬಾದಾಮಿ ಅಲ್ವಾ ಅದು, ಗೋಡಂಬಿನ ಬಾದಾಮಿನ, ಬಾದಾಮಿ ಬಾದಾಮಿ, ಅದನ್ನೇ ತಾನೇ ಚೆನ್ನಮ್ಮ ಮಜ್ಜಿ ಮನೆ ಕಟ್ಸಿದ ಮೊನ್ನೆ. ಬಾದಾಮಿ ಗಿಡ, ರಕ್ಷಿ ಸ್ಕೂಲು, ಪಾಪ ಹೊಸದಾಗಿ ಸೇರಿದ ನನ್ನ ಮಗ ಸ್ಕೂಲಿಗೆ, ಆದರೆ ಒಂದು ದಿನಕ್ಕೂ ಸ್ಕೂಲ್ಗೆ ಬಂದು ಕೂತ್ಕೊಂಡಿಲ್ಲ, ಎಕ್ಸಾಮ್ ಮಾತ್ರ ಬರೆಯೋಕ್ಕೆ ಒಂದು ವೀಕ್ ಬಂದಿದ್ದ ಅಷ್ಟೇ, ಅದು ಬಿಟ್ಟರೆ ಬಂದೇ ಇಲ್ಲ ಅವನು. ಇನ್ನ ಕರ್ಕೊಂಬಂದಿಲ್ಲ, ಯಾಕಂದರೆ ಮತ್ತೆ ಅವ್ನಿಗೆ ಒಂದು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಅವ್ನು ಕರ್ಕೊಂಬಂದಿಲ್ಲ. ಅವ್ನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ, ಕ್ಲಾಸ್ ಅಟೆಂಡ್ ಮಾಡ್ತಾರಪ್ಪ ನೀನು ಅಚ್ಚುಕಟ್ಟಾಗಿ ಅಂದ್ಕೊಂಡು ಬಿಟ್ಟು ಬಂದಿದ್ದೀವಿ. ಮನೆ ನೀರು ತಂದ ಕೊಡ್ರಿ, ಒಂಚೂರು ನೀರು ದಾಹ ಆಗ್ತೈತಿ.
ರಕ್ಷಿತ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳ್ಬೋದು ಕೆಲವು ವಿವರ್ಸು. ಸೊ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಆದರೆ ಹೇಗೆ ಅಂದರೆ ನಿಮಗೆ ಸ್ಕೂಲಿಗೆ ಬರೋ ಥರ ಕಂಫರ್ಟಬಲ್ ಇದ್ದರೆ ಸ್ಕೂಲಿಗೆ ಬರ್ಬೋದು, ಇಲ್ಲಾಂತಂದರೆ ಆನ್ಲೈನ್ ಕ್ಲಾಸ್ ಆದರೂ ಅಟೆಂಡ್ ಮಾಡ್ಬೋದು ಅಂತ. ರಕ್ಷಿತ್ ಒಂದು 2 ಡೇಸ್ ಸ್ಕೂಲಿಗೆ ಹೋದ, ಆದರೆ ಅವನಿಗೆ ಏನೂ ಅಡ್ಜಸ್ಟ್ ಆಗಲಿಲ್ಲ, ಕಂಫರ್ಟಬಲ್ ಆಗಲಿಲ್ಲ, ಅಮ್ಮ ನಾನು ಆನ್ಲೈನ್ ಕ್ಲಾಸೇ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ದ. ಅದರಿಂದ ಆನ್ಲೈನ್ ಕ್ಲಾಸ್ನೇ ಅಟೆಂಡ್ ಮಾಡ್ತಾ ಇದ್ದಾನೆ. ಜೊತೆಗೆ ಇವಾಗ ನಾವು ರಾಗಿ ಕ್ಲೀನ್ ಮಾಡ್ಸೋಕ್ಕೆ ಅಂತ, ಆಲ್ರೆಡಿ ಊರಲ್ಲಿ ಅಪ್ಪ ರಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ರು, ನನಗೊಂದು ಸ್ವಲ್ಪ ಅದು ಧೂಳು ಧೂಳು ಥರ ಅಂತ ಅನಿಸ್ತಾ ಇತ್ತು. ಆದ್ದರಿಂದ ರೆಗ್ಯುಲರಾಗಿ ನಾವು ಮಾಡಿಸೋದು ಇದ್ರ ಪಕ್ಕದ ರೋಡಲ್ಲೇ ನಾವಿದ್ದಿದ್ದು, ಅಂದರೆ ಇವಾಗ ಬಂದಿರೋದು ಯಶವಂತಪುರಕ್ಕೆ, ನಾವು ರೆಗ್ಯುಲರಾಗಿ ಇಲ್ಲೇನೇ ಭತ್ತ ಸಾರಿ ರಾಗಿನ ಏನೇ ಕ್ಲೀನ್ ಮಾಡಿಸೋದಾಗಲಿ, ಇಲ್ಲ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಈ ಥರ ಎಲ್ಲ ಇಲ್ಲೇ ಮಿಷಿನಲ್ಲೇ ಪಕ್ಕದಲ್ಲೇ ಇದೆ ಎಲ್ಲ ಮಾಡಿಸೋದಾಗಲಿ ಇಲ್ಲಿಯೇ ಮಾಡಿಸೋದು. ಆದ್ದರಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ತುಂಬ ಜಾಸ್ತಿ ಇದ್ರು ಅಂದರೆ ಮೂಟೆಗಟ್ಟಲೆ ಏನಾದ್ರು ಇತ್ತು ಅಂದರೆ ಇವರು ಇಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ನೀಟಾಗಿ. ಸೊ ಅದಕ್ಕೆ ಬಂದಿದ್ದೀವಿ. ನಾವಿವಾಗ ಹೋಗಿರೋ ಏರಿಯಾದಲ್ಲಿ ಅಷ್ಟಾಗಿ ನನಗೆ ಗೊತ್ತಿಲ್ಲ ಎಲ್ಲಿದೆ ಅದು, ಹುಡುಕ್ಬೇಕು ಈ ಥರ ಎಲ್ಲ, ಅದಕ್ಕೋಸ್ಕರ ಬಂದಿರೋದು. ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಈ ರೀತಿ ಜಾಸ್ತಿ ತರಕಾರಿ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಇವರೆಲ್ಲ ಹೆಂಗೆ ಅಂತಂದರೆ ಈ ಮದುವೆ ಫಂಕ್ಷನ್ಗಳಿಗೆ ಈ ರೀತಿ ಹೋಲ್ಸೇಲಲ್ಲಿ ತರಕಾರಿ ಕೊಟ್ಬಿಡೋ ಥರ, ಈ ಬುಟ್ಟಿ ಬುಟ್ಟಿ ಟೈಪು ಕೆಜಿ ಕೆಜಿ ಗಟ್ಟಲೆ ಆ ಥರ ನೋಡೋಣ ಅಂತ ಹೋದ್ವಿ. ಅಷ್ಟಾಗಿ ತರಕಾರಿ ಚೆನ್ನಾಗಿರಲಿಲ್ಲ, ಸರಿ ಅಂದ್ಕೊಂಡು ನಾನು ಬುಗುಡಿ ತೊಗೋಬೇಕು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ, ಬರೀ ಕಿವಿ ನೋಡೋಕ್ಕಾಗ್ತಾಯಿರಲಿಲ್ಲ ಅಂತ. ಸೊ ಇವಾಗ ಬುಗುಡಿ ತೊಗೊಳಕ್ಕೆ ಅಂತ ಜ್ಯುವೆಲರಿ ಶಾಪ್ ಹತ್ರ ಬರ್ತಾ ಇದ್ದೀವಿ. ಜ್ಯುವೆಲರಿ ಶಾಪಲ್ಲಿ ನಾನು ಹಾಗೆಯೇ ಒಂದು ಕೆಲವೊಂದು ಡಿಸೈನ್ನ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅವಾಗ ಅವ್ರು ಹೇಳ್ತಾಯಿದ್ರು ಮ್ಯಾಮ್ ಫೋಟೋಸ್ ಮತ್ತು ವೀಡಿಯೋಸ್ ಯಾವುದೋ ಅಲೋ ಇಲ್ಲ, ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಬೇಡ ಅಂತ ಸುಮ್ಮನೆ ಆದೆ. ನಾನು ಆ್ಯಕ್ಚುಲಿ ಸ್ಟಡ್ಸ್ ನೋಡೋಕ್ಕೆ ಹೋದೆ, ಆಮೇಲೆ ನನ್ನ ಹತ್ರ ಒಂದು ರಿಂಗ್ ಇತ್ತು ಆಲ್ರೆಡಿ, ಒಂದು ರಿಂಗ್ ಕಳೆದೋಗಿತ್ತು, ಅದರಿಂದ ಇದೇ ಥರ ಸೇಮ್ ಸೈಜಲ್ಲಿ ಇನ್ನೊಂದು ರಿಂಗ್ ಸಿಕ್ಕಿದ್ರೆ ಸಾಕು ಅಂತ ಅದನ್ನು ಒಂದು ಆಪ್ಷನ್ ನೋಡಿದೆ. ಆಮೇಲೆ ಅದು ಇಷ್ಟ ಆಗಲಿಲ್ಲ, ಆಮೇಲೆ ಸ್ಟಡ್ಸ್ ತೊಗೊಳ್ಳೋಣ ಅಂತ. ಅಲ್ಲಿ ಹಾಗೆಯೇ ಪಕ್ಕದಲ್ಲಿ ಬ್ರೇಸ್ಲೈಟ್ ನೋಡ್ತಾಯಿದ್ರು, ನನ್ನ ಪಕ್ಕದಲ್ಲಿ ಕೂತಿದ್ದವರು. ಸೊ ಆ ಕಡೆ ಕಣ್ಣೋಯ್ತು, ಅಮ್ಮ ಬ್ರೇಸ್ಲೈಟನ್ನು ತರಿಸ್ಕೊಂಡು ನೋಡ್ತಾ ಇದ್ರು ಸುಮ್ಮನೆ ಹಾಗೇನೇ. ಸೊ ಆಮೇಲೆ ನಾನು ಸ್ಟಡ್ಸು ಮತ್ತು ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆಯಿತಾ, ಬುಗುಡಿ ತೊಗೊಂಡು ಇಲ್ವೋ ಏನು ಎತ್ತ ಅಂತ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇಲ್ಲಿ ಏನೋ ತೊಗೊಳಕ್ಕೆ ಹೋಗಿದ್ದು, ಏನೇನೋ ತೊಗೊಳೋ ಥರ ಆಯಿತು. ಸೋಮ್ ಹೇಳ್ತಾಯಿದ್ರು ಆ ಒಟ್ಟಿನಲ್ಲಿ ಆಗ್ತಾಮ್ಮ ನಿನ್ನ ಜೊತೆ ಬಂದಿದ್ದಕ್ಕೆ ಟ್ಯಾಕ್ಸ್ ಆಗ್ತಾ ಅಂತ ಹೇಳ್ತಾಯಿದ್ರು. ನಾನಂತೂ ಫುಲ್ ಖುಷಿಯಾಗಿದ್ದೆ. ಇದಾದಮೇಲೆ ಆಗಲೇ ಮಧ್ಯಾಹ್ನ ಆಲ್ಮೋಸ್ಟ್ ಹೋಟಲ್ಗೆ ಬಂದಿದ್ದೀವಿ. ಇವಾಗ ಜ್ಯುವೆಲರಿ ಶಾಪಿಂದ ಬರೋಷ್ಟಕ್ಕೆ 3:30 ಹತ್ರ ಹತ್ರ ಆಗಿತ್ತು. ಅದಕ್ಕೆ ಇಲ್ಲೇ ಲೈಟಾಗಿ ಏನಾರು ಊಟ ಮಾಡೋಣ ಅಂತ ಹೇಳ್ಕೊಂಡು ಸೋಮ್ ಮತ್ತು ಅಮ್ಮ ಇಬ್ಬರು ಸೌತ್ ಇಂಡಿಯನ್ ಊಟ ತೊಗೊಂಡ್ರು, ಮೀಲ್ಸ್ ತೊಗೊಂಡ್ರು. ನಾನು ಒಂದೇ ಒಂದು ಮಸಾಲೆ ದೋಸೆ ತೊಗೊಂಡೆ. ಸೊ ಮಸಾಲೆ ದೋಸೆ ತರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಡತ್ತೆ, ಅಷ್ಟಕ್ಕೆ ಹೊಟ್ಟೆ ಅದು ತುಂಬ ಹಸಿವಾಗ್ಬಿಟ್ಟಿದ್ದು ನನಗಂತೂ. ನಾನು ಚಿರೋಟಿ ತೊಗೊಂಡೆ, ಇಲ್ಲಿ ಬಂದಾಗಲೆಲ್ಲ ಚಿರೋಟಿ ಬಾದಾಮಲ್ಲಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಅದನ್ನು ತೊಗೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಊಟನೂ ಆಯಿತು, ಜ್ಯುವೆಲರೀಸ್ ತೊಗೊಳಕ್ಕಾಯಿತು. ನೋಡಲಿ ನೀನು ಅಜ್ಜಿ ನಿನ್ ಬರೀ ಇದನ್ನ ತೊಗೊಳಕ್ಕೆ ಅಂತ ಬಂದ್ಬಿಟ್ಟು ಇದೆಲ್ಲ ತಗೊಂಡ ಅಂತ ಹೇಳ್ತವ್ರೆ. ನೋಡೋಣ ಅಂತ ಸುಮ್ಮನೆ ಹಿಂಗೆ ಇದು ಮಾಡಿದೆ, ಚೆನ್ನಾಗಿರೋ ಡಿಸೈನ್ ಕಾಣಿಸ್ತಲ್ಲ, ತಗೋತೀನಿ ಕಣ್ರಿ ತಗೋತೀನಿ ಕಣ್ರಿ ಹೇಳ್ಬಿಟ್ಟು ಖುಷಿ ಹೊಡೆದು ತಗೊಂಡ್ವಿ. ನೋಡೋಣ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ಯಲ್ಲ, ನೀನು ತಗೊಳ್ಬೇಕು ಅಂತ ಹೋದ್ರೆ ನೆಕ್ಸ್ಟ್ ಬಿಲ್ ಮಾಡ್ತೀನಿ ನೀನು ಅಂತ. ನಾನೇನು ಜ್ಯುವೆಲರಿ ತಗೊಂಡೆ ಅನ್ನೋದನ್ನ ಮನೆಗೆ ಹೋಗಿದ ಮೇಲೆ ಶೇರ್ ಮಾಡ್ತೀನಿ. ಅವ್ರು ಆ್ಯಕ್ಚುಲಿ ವೀಡಿಯೋ ಮಾಡಬೇಡಿ ಕ್ಯಾಮ್ರಾ ಇದೆ ಅಂದರು, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ. ನಾನು ಮನೆಗೆ ಹೋದ್ಮೇಲೆ ಏನು ತೊಗೊಂಡೆ ಅನ್ನೋದನ್ನ ತೋರಿಸ್ತೀನಿ ಆಯಿತಾ, ಚೆನ್ನಾಗಿದೆಯಾ ಹೇಗೇನು ಅಂತ ನಮ್ಮ ಬಕ್ಕಿ ನೋಡಾದ್ಮೇಲೆ. ಮತ್ತೆ ಇವಾಗ ನಾವು ಡ್ರೈವ್ ಮಾಡ್ತಾ ಇದ್ದೀವಿ, ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀವಿ, ನಮ್ಮ ಯಜಮಾನ್ರು ಭಯದಲ್ಲಿ ಕೂತ್ಕೊಂಡಿದ್ದಾರೆ. ಜಾಸ್ತಿ ಭಯ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಅಟ್ಲೀಸ್ಟ್ ಅಪರೂಪಕ್ಕಾದ್ರೂ ಓಡಿಸೋಣ ಗಾಡಿ ಅಂತ.
ಅವಾಗಿಂದ ಹಿಂದೆ ನಿಂತಿದ್ದ ಹೋಗಿ ಉಳಿಯೋಗಲ್ಲ ಅಂತ ಹೋದ. ಮತ್ತೆ ಹಿಂಗ ಹೋಗ್ಲಾ? ಹೋಗಿ ಬಸ್ಸಾ? ಬಸ್ ಬೇಡ 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 ಬೇಡ. ಅವನಿಗೂ ಬಿಟ್ಟಿಲ್ಲ ಜಾಗ ನೀನು ಹೋಗಕ್ಕೆ. ಬಾ ಲೆಫ್ಟ್ ನೀನು ಲೆಫ್ಟ್ ಬಾ ಲೆಫ್ಟ್ ತಿರ್ಸ್ಕೊಳ್ಳು. ಹ್ಞೂ ಹ್ಞೂ ಅಂತ ನನಗೆ ಹೇಳಿದ್ರೆ ತಿರ್ಗಿಸ್ ತಿರ್ಕೊಂಡು ನಿಧಾನ ನಿಧಾನ ನಿಧಾನಕ್ಕೆ ತಿರ್ಗಿಸು. ಎಕ್ಸಲೇಟರ್ ಕೊಡ್ಬೇಡ. ಈಗ ಗೊತ್ತಾಗತ್ತೆ ನಮ್ಮ ಹಸ್ಬೆಂಡ್ ಎದ್ರಿಕೊಂಡು ಕೂತ್ಕೊಂಡಿದ್ರಂತಲ್ಲ ಇವಾಗ ಗೊತ್ತಾಗತ್ತೆ. ಹೋದ್ರೆ ಸಾಕು ಹೊರಗಡೆ ಗಾಡಿ ಲಾಗಿದ್ರೆ ಇಷ್ಟೊತ್ತಿಗೆ ನಿಸ್ಕೊಂಡು ರೈಟ್ ನೋಡ ಗಾಡಿ ಬರ್ತಿದೆ ಅದನ್ನ ನೋಡ್ಕೊ ಫಸ್ಟ್ ಜುಯಿನ್ ಜುಯಿನ್ ಅಂತ ಹೋಗಿ ಅಂತ ಲೆಫ್ಟ್ ಬಾಯ್ ಹೋಗ್ಬಿಡ ಮೇಂಟೈನ್ ಡಿಸ್ಟೆನ್ಸ್ ಆಗ್ತಿರ್ಬೇಕು. ಅದಕ್ಕೆ ನಿಮ್ ಪಕ್ಕ ನಂಗೆ ಕುತ್ಕೊಳ್ಳಲ್ಲ. ಥ್ಯಾಂಕ್ ಯು. ಚಿಕ್ಕ ಪಕ್ಕ ಕುತ್ಕೊಳ್ಳೋದು ಯಾಕೆ ಒಂದೇ ಸರಿ ಬ್ರೇಕ್ ಆಗ್ತದೆ ಒಂದೇ ಸರಿ ಹ್ಯಾಂಡ್ ಬ್ರೇಕ್ ಹಾಕ್ಬಿಡ್ತಾನೆ ಅನ್ನೋ ಅಂತ ಅದಕ್ಕೆ. ಓಕೆ ಫ್ರೆಂಡ್ಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅಮ್ಮ ನನಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಅಂದ್ಬಿಡ್ತೀನಿ ಅಂದರು ಸಂಜೆ ಅಪಾಯಿಂಟ್ಮೆಂಟ್ ಇದ್ದಾರೆ ಅಂತ ಅದಕ್ಕೆ ಇದನ್ನು. ಹಾಂ ಅದಕ್ಕೆ ಹಾಸ್ಪಿಟಲ್ಗೆ ಮತ್ತಿನ್ನೇನು ಕೊಳಗಡೆ ಬಂದು ಮತ್ತೆ ಹೋಗೋದು ಹಂಗೆ ಹೋಗಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ ರಿಪೋರ್ಟ್ ಬಂದಿರುತ್ತೆ ಅಂತ ಹೇಳಿದ್ರು. ಅದು ಬಂದ್ರೆ ಫೈಲ್ ಅವ್ರು ಅಲ್ಲೇ ಇದ್ದಾರೆ ಫೈಲ್ ಕೊಟ್ಬಿಟ್ಟು ಬರ್ತೀನಿ ನಾನು. ಹಸುಗಳು ಹೋಗ್ತಾ ಇದ್ದ ಬಾಳೆಹಣ್ಣುಗಳಿತ್ತಲ್ಲ ಕೊಟ್ಟಿದ್ರು ಆಗಿರೋದೇನೋ ಇಲ್ಲಿ ನೋಡ್ತಾ ಇದ್ದೆ. ಸರಿ ಬಾಯ್ ಬಾಯ್ ಮಾಮಿ ಬಾಯ್ ಮಾಮಿ ಬಾಯ್ ಬಾಯ್. ಓಕೆ ನನ್ನ ಮಗದೀರ ದೋಸೆ ತಿಂತಾ ಇದ್ದಾನೆ. ಮಸಾಲೆ ದೋಸೆ ತಂದ್ವಿ ಗೀ ಮಸಾಲೆ ದೋಸೆ ಅವ್ನ ಫೇವ್ರೆಟ್ ತಿಂತಾ ಇದ್ದಾನೆ. ಹೆಂಗಿದೆ ರಜಾ ತಣ್ಣಗಾಗಿ ಹೋಗಿದೆ ಅಲ್ಲ? ತಿಂದಿಲ್ವಾ ನಿನ್ ಮಧ್ಯಾಹ್ನ ಊಟ? ತಿಂದಿದ್ಯಲ್ಲ ಹಂಗೆ ಬತ್ ತಿಂದಿದ್ದಾನೆ. ಆಯ್ತಾಯ್ತು ತಿನ್ನ ಆಯ್ತು. ಹಾ ಇವಾಗ ತುಂಬಾ ಎಲ್ರು ರಕ್ಷಿತ್ಗೆ ವೀಕ್ ಆಗಿದ್ಯಾ ವೀಕ್ ಆಗಿದ್ಯಾ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ದಪ್ಪ ಆಗ್ಬೇಕಮ್ಮ ನಾನು ಅಂತ ಚೆನ್ನಾಗಿ ತಿಂತಾ ಇದ್ದಾನೆ. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟ ಅಂತ ಆಮೇಲೆ ಮತ್ತೆ ಯಾವ ಜುವೆಲ್ಲರಿ ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿದ್ದಾಯ್ತು ಪೂಜೆ ಮಾಡಿದ್ದ ಆಯಿತು. ಪೂಜೆ ಮಾಡಿದ್ಮೇಲೆ ಯಾವ ಜುವೆಲ್ಲರಿ ತಂದಿದ್ದೀನಿ ಅನ್ನೋದು ತೋರಿಸ್ಬೇಕಾಯ್ತು. ಇವತ್ತೊಂದಷ್ಟು ಯಶವಂತಪುರಕ್ಕೆ ಹೋಗಿದ್ದು ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಬಂದ್ವಿ. ಒಂದು ರಕ್ಷಿತ್ಗೆ ಸ್ಕೂಲಲ್ಲಿ ಏನು ಫೀಸ್ ಕಟ್ಟಬೇಕಾಗಿತ್ತು ಸ್ಕೂಲಲ್ಲಿ. ಹಾಂ ಫೀಸ್ ಕಟ್ಟಬೇಕಾಗಿತ್ತು ಫೀಸ್ ಇಂದ ಕಂಪ್ಲೀಟ್ ಆಯಿತು. ಜೊತೆಗೆ ರಾಗಿ ಮಾಡಿಸ್ಬೇಕಾಗಿತ್ತು ರಾಗಿ ಕ್ಲೀನ್ ಮಾಡಿಸಿ ಜೊತೆಗೆ ಮಿಷಿನ್ ಕೂಡ ಪುಡಿ ಮಾಡಿಸ್ಕೊಂಡ್ಬಂದಂಗಾಯ್ತು. ರಾಗಿನ ಹಿಟ್ಟು ಮಾಡಿಸ್ಕೊಂಡ್ಬಂದಿದ್ದಾಯ್ತು ಸರಿನಾ? ರಾಗಿ ಹಿಟ್ಟು ಮಾಡಿಸ್ಕೊಂಡ್ಬಂದಿದ್ದಾಯ್ತು. ಜೊತೆಗೆ ಬುಗುಡಿ ಬುಗುಡಿ ಅಂತ ಎಷ್ಟೊಂದು ಇಂದಿನ ಅಂತ ಇದೆ ನಂಗೆ ಓಕೆ ಆಗ್ತಾರಲಿಲ್ಲ ನೋಡಿ. ಬುಗುಡಿ ಬುಗುಡಿ ನಂಗೆ ಎಲ್ಲಿ ತೂತ ಮುಚ್ಕೊಂಡ್ಬಿಡುತ್ತೋ ಮೇಲ್ಗಡೆದು ಹಿಂಗೆ ಕಡ್ಡಿ ಇಟ್ಕೊಂಡ್ರು ಒಂಥರ ಕಾಣಿಸುತ್ತೆ ಮತ್ತೆ ಇಲ್ಲೊಂದು ಹೋಲ್ ಇದೆ ಅದು ಮುಚ್ಕೊಂಡ್ಬಿಡುತ್ತೋ ಅಂತ. ಸೊ ತಗೋಬರೋಣ ಅಂತ ಹೋದೆ ಅಲ್ಲಿ ಏನೋ ತರಕ್ಕೆ ಅಂತ ಹೋಗಿ ಏನೋ ತರಕ್ಕೆ ಅಂತ ಹೋಗಿ ಏನೇನೋ ಆಗೋಯ್ತು. ಏನ್ ತಗೊಂಡೆ ಅಂತ ಹೇಳಿದ್ರೆ ಸೈಡ್ ಓಲೆ ನನ್ನ ಹತ್ರ ಫಸ್ಟ್ ಒಂದು ರಿಂಗ್ ಇತ್ತು. ಆ ರಿಂಗ್ ಬದ್ಲು ಇವಾಗ ಈ ತರ ಒಂದು ಮೂಗ್ ಬಟ್ ಟೈಪೆ ಒಂದು ಸ್ಟಡ್ಸ್ ಸ್ಮಾಲ್ ವೈಟ್ ಕಲರ್ ಒಂದು ಸ್ಟಡ್ಸ್ ತಗೊಂಡೆ ನೋಡಿ ಸ್ವಲ್ಪ ಗಟ್ಟಿ ಇರೋ ಹಾಗೇನೆ ಚೆನ್ನಾಗಿ ತಿರುಪು ಗಟ್ಟಿ ಇರೋ ತರ ನೋಡ್ಕೊಂಡು ತಗೊಂಡೆ. ಜನವರಿನಲ್ಲಿ ತಗೊಂಡಿದ್ದು ಅದೊಂದು ಸ್ವಲ್ಪ ಇದು ತಿನ್ನಾಗಿತ್ತು ತೆಳು ಇತ್ತು ಮುರಿದೋಗ್ಬಿಡ್ತು ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ನೋಡ್ಕೊಂಡು ತಗೊಂಡೆ.
ಆಮೇಲೆ ಬುಗುಡಿ ತರೋಕೆ ಅಂತ ಹೋಗಿದ್ದು. ಬುಗುಡಿ ತಗೊಳ್ತಾ ತಗೊಳ್ತಾ ಏನಾಯ್ತು ಕತೆ ಗೊತ್ತಾ, ಚಿಕ್ಕ ಐಟಮ್ ತಗೊಳಕ್ ಹೋಗಿ ದೊಡ್ಡ ಐಟಮ್ ತಗೊಳ್ಳ ತರ ಆಯ್ತು. ನಮಗೆ ಅದು ದೊಡ್ಡ ಐಟಮೇ ನಮಗೆ ಅದು. ಸೊ ಏನಂದ್ರೆ ಬುಗುಡಿ ಫಸ್ಟು ನಮ್ಮ ಈ ಸೈಜಿಗೆ ನಮಗೆ ಬೇಕಾಗಿರೋ ದಪ್ಪ ಥರ ಇರಲಿಲ್ಲ. ಸೊ ಆಪ್ಷನ್ಗಳು ಜಾಸ್ತಿ ಇರಲಿಲ್ಲ, ಒಂದು ಐದಾರಿತ್ತು ಅಷ್ಟೇನೆ. ಅದಕ್ಕೆ ನಾನೇನು ಮಾಡಿದೆ, ಏನು ಮಾಡಲಿ ಏನು ಮಾಡಲಿ ಅಂತ ಅಂದ್ಕೊತಾ ಇದ್ದೆ. ಪಕ್ಕದಲ್ಲಿ ಯಾರೋ ಬ್ರೇಸ್ಲೈಟ್ ನೋಡ್ತಾ ಇದ್ರು. ಸೊ ಬ್ರೇಸ್ಲೈಟ್ ನೋಡ್ಬೇಕಾದ್ರೆ ಅದು ಹಿಂಗೆ ಕಣ್ಣೋಯ್ತು ನನಗೆ, ಯಾಕೆಂದರೆ ನಾನು ಮೊದಲೆಲ್ಲ ರೆಗ್ಯುಲರ್ ಆಗಿ ಬ್ರೇಸ್ಲೈಟ್ ಯೂಸ್ ಮಾಡ್ತಾ ಇದ್ದೆ. ಇವಾಗ ಏನಾಯ್ತಂದ್ರೆ ಸ್ವಲ್ಪ ದಪ್ಪ ಇರೋವಂಥ ಬ್ರೇಸ್ಲೈಟ್ ಆಗಿಬಿಟ್ಟಿದೆ ನನಗೆ. ಅದನ್ನು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮನೇಲಿ ತಂದು ಹಂಗೆ ಇಟ್ಬಿಟ್ಟಿದ್ದೀನಿ. ನಾನು ಯೂಸೇ ಮಾಡ್ತಾ ಇಲ್ಲ ಅದನ್ನು. ಮನೇಲಿ ಡೈಲಿ ಯೂಸ್ಗೆ ನನಗೆ ಬೇಕು ಅಂತ ನೋಡ್ತಾ ಇದ್ದೆ. ಸುಮ್ಮನೆ ಒಂದು 6-7 ಗ್ರಾಮಲ್ಲಿ ಬ್ರೇಸ್ಲೆಟ್ ಇದೆಯಾ ಅಂತ ಕೇಳಿದೆ ಅವ್ರಿಗೆ. ಸೊ ಇದೆ ಮೇಡಮ್ ಅಂತ ತೋರಿಸ್ತಾ ಇದ್ರು. ಆಮೇಲೆ ನಾನು ಹಿಂಗೆ ಇಟ್ಕೊಂಡು ಒಂದೊಂದೇ ನೋಡ್ತಾ ಇದ್ದೆ. ಅದಕ್ಕೆ ಅವತ್ತೆಲ್ಲ ನೀವು ಹೇಳ್ತಾರೆ ಸೋಮ್ ಏನು ಕೊಡಿಸ್ತೀಯ ಏನು ಕೊಡಿಸ್ತೀಯ ಅಂತ, ಯಾವಾಗಲೂ ಡೈಲಾಗ್ ಹೊಡಿತಿರ್ತೀರಾ, ನಾನೇ ಇದ್ದೀನಲ್ಲ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಸರಿ ನಿಮ್ಗೆ ಇಷ್ಟ ಆಯ್ತಲ್ವಾ, ಓಕೆ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದೆ. ಅದನ್ನ ನೀನು ಬರ್ಡೇ ಗಿಫ್ಟ್ ಆದ್ರು ಅಂತ ತಿಳ್ಕೊ. ಹೌದು ನೋಡಿ ಹೆಂಗ ಹೇಳ್ತವ್ರೆ ಅಂತ. ಯಾವಾಗ್ಲೂ ಬರ್ತಡೆ ಸುಮ್ ಏನ್ ಕೊಡ್ತೀರಾ ಅಂತಂದ್ರೆ, ನಾನೇ ಚಿನ್ನದಂತ ಗಂಡ ಇರ್ಬೇಕಾದ್ರೆ ನಿನ್ಗೆ ಯಾಕೆ ಚಿನ್ನ ಅನ್ನೋರು. ವರ್ಮಲಕ್ಷ್ಮಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ ಅಂದ್ರೆ, ನಾನೇ ಇರ್ಬೇಕಾದ್ರೆ ಮುತ್ತಂತ ಗಂಡ ನಿನ್ಗೆ ಯಾಕೆ ಚಿನ್ನ ಅನ್ನೋರು. ವೆಡ್ಡಿಂಗ್ ಆನಿವರ್ಸರಿಗೂ ಅಷ್ಟೇ ಹಂಗೆ ಹೇಳ್ತಾ ಇದ್ರು, ಆದ್ರೂ ಏನೋ ಚಿಕ್ಕ ಪುಟ್ಟದ್ದು ಮಾಡೋರು. ಸೊ ಇವಾಗ ಅದಕ್ಕೆ ನಾನೇನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಹೋಗಿದ್ದು ಬುಗುಡಿಗೆ ಅಂತ ಆಕ್ಚುಲಿ. ಆಮೇಲೆ ತಗೋ ಅಂತ ಹೇಳಿದ್ರು, ತಗೋ ಅಂತ ಹೇಳೋದೇ ಬೇಕಾಗಿತ್ತಲ್ವಾ. 6-7 ಗ್ರಾಮಿಂದ ಹೋಗಿ 14 ಗ್ರಾಮ್ ಆಯಿತು. ಸೊ ನಾನು ಇದು ಬ್ರೇಸ್ಲೆಟ್ ತಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಅದನ್ನ ತಗೊಂಡೆ. ಬ್ರೇಸ್ಲೆಟ್ ಇದನ್ನ ತಗೊಂಡೆ. ಸರಿ ನಾನು ಸೈಡಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಫೋಟೋ ತೆಗೆದು ಹಾಕ್ತೀನಿ. ಸೊ ಇಲ್ಲಿ ಈ ಥರ ಇರೋವಂಥದ್ದು. ಯಾಕೆಂದರೆ ಡಿಸೈನ್ ಕೇಳ್ತೀರಲ್ವಾ, ನೀವೇನಾದರೂ ಮಾಡಿಸ್ಕೋಬೇಕು ನಿಮ್ಗೆ ಇಷ್ಟ ಆಗಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಫೋಟೋ ಬೇಕಲ್ವಾ, ಅದಕ್ಕೆ ಸೈಡಲ್ಲಿ ಹಾಗೇ ಹಾಕಿರ್ತೀನಿ ಕ್ಲಿಪ್ಪಿಂಗ್ಸು, ನೀವು ಬೇಕಂತಂದ್ರೆ ಮಾಡಿಸ್ಕೋ. ತುಂಬ ತುಂಬಾ ಚೆನ್ನಾಗಿದೆ ಡಿಸೈನ್, ಇದು ಗಟ್ಟಿ ಇದೆ, ತುಂಬ ಗಟ್ಟಿ ಇದೆ. ನಾನು ಫಸ್ಟ್ ಮಾಡಿಸ್ಕೊಂಡಿದ್ದು ಕೂಡ ಇಷ್ಟೇ 14 ಗ್ರಾಮೇ. ಅದೊಂದು ಸ್ವಲ್ಪ ಹೆಂಗೆ ಅಂದ್ರೆ ತುಂಬ ದೊಡ್ಡದು ಬಂದಿದೆ ಅಲ್ವಾ, ಅದಕ್ಕೆ. ಯಾಕಂದ್ರೆ ನಮ್ಮ ಕಿತ್ತಕ್ಕನ ಹತ್ರ ವಸ್ತುಗಳು ಮತ್ತೆ ಇದುಗಳೆಲ್ಲ ಸ್ವಲ್ಪ ಬಾಳಿಕೆ ಕಮ್ಮಿನೆ. ಹೌದು ನನ್ನ ಹತ್ರ ವಸ್ತುಗಳು ಸ್ವಲ್ಪ ಕಮ್ಮಿನೆ. ಸ್ವಲ್ಪ ನಾನು ಹೆಂಗೆ ಅಂದ್ರೆ ರಫ್ ಅಂಡ್ ಟಫ್ ತರ, ನಾನು ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು ಅನ್ನೋ ತರ ಪಟ ಪಟ ಅಂತ ಮಾಡ್ಬೇಕು. ಪಟ ಪಟ ಇವು ಹಂಗೆ ಪಟ ಪಟ ಅಂತ ಕಿತ್ತೋಗ್ಬಿಡ್ತವೆ. ಅದಕ್ಕೆ ನಾನು 14 ಗ್ರಾಮ್ಸ್ ಮಾಡಿದೆ. ಆದ್ರೆ ಅವ್ರು ಅದನ್ನ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರು, ಆದ್ರಿಂದ ಸ್ವಲ್ಪ ಟೊಳ್ ತರ ಆಗೋಯ್ತು. ಅದಕ್ಕೆ ನನಗೆ ಬೇಡ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಇದೆ. ಆದ್ರೆ ಇದು ತುಂಬ ಚಿಕ್ಕದಾಗಿ ಮಾಡಿದ್ದಾರೆ, ಸಣ್ಣದಾಗಿ ಗಟ್ಟಿಯಾಗಿ ಮಾಡಿದ್ದಾರೆ, ಆದ್ರಿಂದ ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಇನ್ನ ಇದನ್ನ ಡೈಲಿ ಯೂಸ್ ಮಾಡೋಕ್ಕೆ ಇದು ಮಾಡ್ತೀನಿ. ನನಗೆ ಬ್ರೇಸ್ಲೆಟ್ ತುಂಬಾ ಮಿಸ್ ಮಾಡ್ಕೊತ ಇದ್ದೆ ನಾನು ಆಕ್ಚುಲಿ. ನನಗೆ ನಾನು ಚೈನ್ ಹಾಕೊಂತೀನೋ ಇಲ್ವೋ ಏನು ಹಾಕೊಳ್ತೀನೋ, ಜುವೆಲ್ಲರ್ಸ್ ಜಾಸ್ತಿ ಜುವೆಲ್ಲರ್ಸ್ ಇದ್ರೂ ಕೂಡ ನಾನು ಯಾವ್ದನ್ನು ಹಾಕೊಳ್ಳಲ್ಲ. ನನಗೆ ಬೇಕಾಗಿರೋದು ಒಂದೇ, ಕಿವಿಗೆ ಒಂದು ಓಲೆ, ಒಂದು ಸರ, ಒಂದು ಉಂಗ್ರ, ಆಮೇಲೆ ಒಂದು ಬ್ರೇಸ್ಲೆಟ್, ಇಷ್ಟೇ. ನಾನು ಓ ಫುಲ್ ಹ್ಯಾಪಿ, ಹ್ಯಾಪಿ ಕಾಬಟ್ಟೆ ಖುಷಿ ನನಗೆ ಬ್ರೇಸ್ಲೆಟ್ ಫೈನಲಿ ನನ್ನ ಕೈ ಡೈಲಿ ಯೂಸಿಗೆ ಬ್ರೇಸ್ಲೆಟ್ ಬಂತಲ್ಲ ಅಂತ. ನನಗೆ ಈ ಬಳೆ ಎಲ್ಲ ಹಾಕೊಂಡಷ್ಟು ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ಡೈಲಿ ಒಂದೊಂದು ಬಳೆ ಈ ಥರ ಎಲ್ಲ ಹಾಕೊಂತ ಇದ್ದೆ, ಬರೀ ಕೈ ಕಾಣಿಸುತ್ತಲ್ಲ ಅಂತ ಇದೆ. ಆದರೆ ನನಗೆ ಬಳೆಗಳಿದ್ದಾವೆ, ನನ್ನ ಹತ್ರ ಗೋಲ್ಡ್ ಬಳೆಗಳಿದ್ರೂ ಕೂಡ ನನಗೆ ಇದೇ ಬ್ರೇಸ್ಲೈಟೇ ಇಷ್ಟ. ಸೊ 14 ಗ್ರಾಮ್ ಇದೆ ನೋಡಿ, ಇಷ್ಟ ಆಯ್ತಾ ಡಿಸೈನ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ, 2 ಡಿಸೈನ್ ಬಂದಿದೆ ಇದರಲ್ಲಿ. ಇವಾಗ ಏನಂದರೆ ನೆಕ್ಸ್ಟ್ ಗಣೇಶ ಹಬ್ಬನೂ ಬರ್ತಾ ಇದೆಯಲ್ವಾ, 3 ಬರ್ತಡೇ, ವರ್ಮಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಬರ್ತಾ ಇದೆ ಅಂತ ಆ 3ಕ್ಕೂ ಆಗೋ ಥರ ಇದು ಬ್ರೇಸ್ಲೈಟ್ನ ಕೊಡಿಸಿರುವಂಥದ್ದು. ಸೊ ಇದೇ ಇವತ್ತು ಶಾಪಿಂಗ್ ಮಾಡಿದ್ದಂಥ ಗೋಲ್ಡ್ ಜ್ಯುವೆಲ್ಲರಿ. ಇಷ್ಟ ಆಯ್ತಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ, ಪೂಜೆ ಮಾಡಿಬಿಟ್ಟು ಇದನ್ನು ನಾನು ಆಮೇಲೆ ನಾಳೆಯಿಂದ ಒಳ್ಳೆ ದಿನ ನೋಡಿಕೊಂಡು ಕೈಗೆ ಹಾಕೊಂತೀನಿ. ಇನ್ಮೇಲೆ ನನ್ನ ಕೈ ನೇನು ಬ್ರೇಸ್ಲೈಟ್ ನೋಡ್ತಾ ಇರ್ತೀರಾ, ಬಳೆ ನೋಡಲ್ಲ ಜಾಸ್ತಿ. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ,
ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಯಾಕೆಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ತಕ್ಷಣ ನಮ್ಮ ವೀಡಿಯೋಸ್ನ ನೋಡ್ಬೋದು. ಓಕೆ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಇದನ್ನು ನಿಮಗೆ ಫೋಟೋಸ್ ಹಾಕ್ತೀನಿ ಅಂತ ಹೇಳಿದೆ, ಫೋಟೋಸ್ ಹಾಕೋಕ್ಕಾಗಿಲ್ಲ, ಅದರಿಂದ ವೀಡಿಯೋ ಮಾಡಿದ್ದೆ. ಅದನ್ನೇ ಲಾಸ್ಟಿಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೆ ತುಂಬಾ ಇಷ್ಟ ಆಯಿತು, ಜೊತೆಗೆ ತುಂಬ ಗಟ್ಟಿ ಇದೆ, ಡೈಲಿ ಯೂಸಿಗೆ ಆರಾಮಾಗಿ ವೇರ್ ಮಾಡ್ಬೋದು. ಆಮೇಲೆ ಪೂಜೆ ಕೂಡ ಮಾಡಬೇಕಲ್ವ, ಪೂಜೆ ಮಾಡಿಬಿಟ್ಟು ಹಾಕೊಬೇಕಲ್ವ, ಪೂಜೆನೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವು ಇಟ್ಟು ಪೂಜೆನೂ ಕೂಡ ಮಾಡಿದೆ. ಇದಾದಮೇಲೆ ನಾನು ಆ ಸ್ಟಡ್ಸ್ನ ಹಾಕ್ಕೊಳ್ಳೋಕ್ಕೆ ಒಂದು ಹರಸಾಹಸ ಪಟ್ಟೆ. ಅಂದರೆ ನೋಡಿ, ಏನೇನು ಸರ್ಕಸ್ ಮಾಡ್ತಾ ಇದ್ದೀನಿ ಅಂತ. ನಂದು ಒಂದು ಕಡೆ ಹೋಲ್ ಏನಿರುತ್ತೆ ಅದು ಮುಚ್ಚೋಗ್ಬಿಟ್ಟಿದೆ. ಸೊ ಇವಾಗ ಒಂದು ಸ್ವಲ್ಪ ಗಟ್ಟಿಗಿರೋದು ಅಂತ ಅಂದರೆ ದಪ್ಪ ಹಿಂದೆಗಡೆ ಏನು ಏನಂತಾರೆ ಅದಕ್ಕೆ ತಿರುಪು ಅಂತ ಹೇಳ್ತಾರೆ, ಅದು ಸ್ವಲ್ಪ ದಪ್ಪ ಇರೋದು ತೊಗೊಂಬಿಟ್ಟಿದ್ದೀನಿ. ನಾನು ಫಸ್ಟು ರಿಂಗ್ ಹಾಕಿದ್ದೆ, ಆಮೇಲೆ ಚಿಕ್ಕ ಸ್ಟಡ್ಸ್ ಹಾಕ್ಕೊಂಡಿದ್ದೆ. ಇವಾಗ ಈ ದಪ್ಪದ್ದು ಹಾಕ್ಕೊಂಡಿರೋದಕ್ಕೆ ಒಳಗೆ ಹೋಗ್ತಾ ಇಲ್ಲ, ಅದೇನಿದೆ ಹೋಲ್ ಅದು ಮುಚ್ಚಿಬಿಟ್ಟಿದೆ. ಸೊ ಯಪ್ಪ, ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ಗೊತ್ತಾ, ನೋವು ನೋವು. ಹೇಗೆ ಅಂದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋದರೆ ಫುಲ್ಲು ಈ ಬರ್ನ್ ಆಗುತ್ತೆ ಗೊತ್ತಾ, ಏನೋ ಬರ್ನ್ ಆಗ್ತಾ ಇದೆಯಪ್ಪ ಅನ್ನೋ ಥರ ಫೀಲ್. ಕಿವಿ ಎಲ್ಲ ಬಿಸಿ 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 ಅನ್ನೋ ಥರ ಆಗ್ತಾಯಿತ್ತು. ಈ ರೀತಿ ಸಾಹಸ ಪಟ್ಟೆ ಫ್ರೆಂಡ್ಸ್. ಫೈನಲಿ ಅದು ನನಗೆ ಹಾಕ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಸರಿ, ಲಾಸ್ಟಿಗೆ ನೆಕ್ಸ್ಟ್ ಏನಾದರೂ ಅಲ್ಲಿ ಆಚಾರಿ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಬೇಕಾದ್ರೆ ಚುಚ್ಚಿಸ್ಕೊಂಡ್ರಾಗುತ್ತೆ ಕಿವಿನ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಹೆಂಗೆ ಆಡ್ತಾ ಇದ್ದೆ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇನೆ ಜಸ್ಟ್. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.